नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಮಹಾಗಣಪತಿಯನ್ನು ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ಮನಸ್ಸಿನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ತತ್ವ ಪ್ರಸಾರ ಇಂತಹ ಬಹು ಮುಖ್ಯವಾದ ವಿಚಾರಗಳನ್ನು ಮಾತನಾಡುವಂಥದ್ದು ಅಥವಾ ಕೇಳುವಂಥದ್ದು ಅದು ಪದ್ಧತಿ। ಹಾಗೆ ಒಬ್ಬ ಮನುಷ್ಯನು ಆತ ಸಾತ್ವಿಕ ಸ್ವಭಾವದವನು, ಆತ ಶ್ರೇಷ್ಠನು ಎಂಬುದಾಗಿ ಗುರುತಿಸಬೇಕಾದರೆ, ಆತ ಶ್ರೇಷ್ಠತೆಯನ್ನು ಪಡೆಯಬೇಕು ಅಂತ ಇದ್ದರೆ ಆತನಲ್ಲಿ ಅಹಂಭಾವ ಅಂತ ಹೇಳುವಂಥದ್ದು ಇರಬಾರ್ದು। ಹಾಗಾದರೆ ಈ ಅಹಂಭಾವ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಅದು ಸಹಜವಾಗಿ ನಾನಾ ಕಾರಣಗಳಲ್ಲಿ ಆತನ ಜೀವನದಲ್ಲಿ ಬರುತ್ತದೆ। ಮುಖ್ಯವಾಗಿ ಒಬ್ಬ ಮನುಷ್ಯ ಉನ್ನತವಾದಂಥ ಕುಲದಲ್ಲಿ ಹುಟ್ಟಿದಂತಾದರೆ ತಾನು ಶ್ರೇಷ್ಠ ಕುಲದಲ್ಲಿ ಜನಿಸಿದವ ಎಂಬ ಒಂದೇ ಒಂದು ಕಾರಣದಿಂದ ಆತ ಅಹಂಕಾರವನ್ನು ಪಡ್ತಾನೆ, ಅಹಮ್ಮಿನಿಂದ ಮೆರೆಯುವಂಥದ್ದು। ಹಾಗೆಯೇ ಹುಟ್ಟಿನಿಂದ ತದನಂತರ ಆತ ಶ್ರೇಷ್ಠವಾದಂಥ ಯಾವುದಾದರೂ ಉದ್ಯೋಗವನ್ನು ಪಡೆದಿದ್ದರೆ, ವಿದ್ಯೆಯನ್ನು ಕಲಿತಿದ್ದರೆ ಆ ಕಾರಣದಿಂದಲೂ ಕೂಡ ಆತ ಅಹಂಗೆ ಒಳಗಾಗುವಂಥದ್ದು ನಾವು ಕಾಣ್ತೇವೆ। ಇನ್ನು ರೂಪ ನೋಡಲಿಕ್ಕೆ ಚೆನ್ನಾಗಿದ್ದರೆ, ಸುಂದರನಾಗಿದ್ದರೆ ಆ ಸೌಂದರ್ಯದ ಮದ ಎಂಬುದು ಆತನಿಗೆ ಆವರಿಸುತ್ತದೆ। ಹಾಗೆ ಐಶ್ವರ್ಯ, ಯಥೇಚ್ಛವಾದಂಥ ಐಶ್ವರ್ಯವುಳ್ಳವರಲ್ಲಿ ತನ್ನಲ್ಲಿ ಅಧಿಕವಾದಂತಹ ಧನ ಇದೆ, ಆದ್ದರಿಂದ ನಾನು ಏನು ಮಾಡಿದರೂ ನಡೆಯುತ್ತದೆ ಇತ್ಯಾದಿ ಆತನಿಗೆ ಆವರಿಸಿಕೊಂಡು ಆತ ಅಹಂಕಾರವನ್ನು ಪಡೆಯುವಂಥದ್ದು ಕಾಣ್ತೀವಿ। ಹೀಗೆ ಮನುಷ್ಯನಿಗೆ ನಾನಾ ರೀತಿಯ ಕಾರಣಗಳಿಂದ ಅಹಂಕಾರವನ್ನು ಪಡ್ತಾನೆ। ಕೆಲವರು ಅಧಿಕಾರದ ಮದ ಅಂತ ಹೇಳ್ತೀವಿ, ಉನ್ನತವಾದಂಥ ಹುದ್ದೆಯಲ್ಲಿ ಇದ್ದಾಗ ಆ ಅಧಿಕಾರವು ಕೂಡ ಆತನಿಗೆ ಅಹಮ್ಮಿಗೆ ಕಾರಣವಾಗುತ್ತದೆ। ಹಾಗಾದರೆ ಇದರಿಂದ ಏನು ತೊಂದರೆಯಾಗುತ್ತದೆ ಅಂದರೆ ಜನರು ಅಥವಾ ಸಾಮಾನ್ಯ ಜನರು ಆತನ ಬಗ್ಗೆ ಒಂದು ರೀತಿಯಾದಂತಹ ವ್ಯತಿರಿಕ್ತವಾದಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ, ಆತನ ಬಗ್ಗೆ ಅಸಹ್ಯಕರವಾದಂಥ ಧೋರಣೆಯನ್ನು ತೋರ್ತಾರೆ, ಅಂದರೆ ಆತ ಶ್ರೇಷ್ಠ ಮನುಷ್ಯನಾಗಲಿಕ್ಕೆ ಸಾಧ್ಯವಿಲ್ಲ। ಪರಿಣಾಮವಾಗಿ ಆತ ಸಮಾಜದ ಅವಗಣನೆಗೆ, ತಿರಸ್ಕಾರಕ್ಕೆ ತುತ್ತಾಗುವ ಸಾಧ್ಯತೆಯೂ ಇರುತ್ತದೆ। ಹಾಗಾಗಿ ಮನುಷ್ಯನಲ್ಲಿ ಇಂತಹ ಯಾವುದೇ ಸದ್ಗುಣಗಳು ಇದ್ದಾಗ, ಆತನಲ್ಲಿ ಐಶ್ವರ್ಯಗಳು ಇದ್ದಾಗ ಅಹಮ್ಮನ್ನು ತೋರದೆ ಆತ ನಡೆದಾಗ ಆತ ಶ್ರೇಷ್ಠನಾದಂತಹ ಮಾನವನಾಗ್ತಾನೆ, ಸಾತ್ವಿಕ ಸ್ವಭಾವವುಳ್ಳವನಾಗುತ್ತಾನೆ ಎಂಬುದಾಗಿ ಜನರು ಗುರುತಿಸುತ್ತಾರೆ। ಹಾಗಾದರೆ ಇದಕ್ಕೊಂದು ಸೂಕ್ತವಾದಂಥ ಉದಾಹರಣೆಯನ್ನು ನಾವು ಕೊಡುವುದಿದ್ದರೆ, ಒಬ್ಬ ರಾಜ ಇದ್ದ, ಆ ರಾಜನಿಗೆ ಒಬ್ಬ ಸಾರಥಿಗಿದ್ದ. ರಾಜನಾದರೂ ನೋಡಲಿಕ್ಕೆ ಅಷ್ಟೊಂದು ಸುಂದರನೂ ಅಲ್ಲ, ಶ್ರೇಷ್ಠವಾದ ವ್ಯಕ್ತಿತ್ವವೂ ಅಲ್ಲ, ಆದರೆ ಅವನ ಸಾರಥಿ ಮಾತ್ರ ಅಜಾನುಬಾಹುವಾಗಿದ್ದ, ಸುಂದರನಾಗಿದ್ದ, ಹಾಗೆ ಶ್ರೇಷ್ಠವಾದಂಥ ವ್ಯಕ್ತಿತ್ವವನ್ನು ಆತ ಹೊಂದಿದ್ದ। ಇದೇ ಒಂದು ಆತನ ಅಹಂಕಾರಕ್ಕೆ ಕಾರಣನಾಗಿತ್ತು। ಹೀಗೆ ರಾಜನು ತನ್ನ ರಥದಲ್ಲಿ ಕುಳಿತುಕೊಂಡು ಹೊರಡುವಂಥ ಸಂದರ್ಭದಲ್ಲಿ, ವಿಹರಿಸುವಂಥ ಸಂದರ್ಭದಲ್ಲಿ ಜನರು ಬದಿಗೆ ಸರಿದು ಅಲ್ಲಿ ನಮಸ್ಕರಿಸುತ್ತಿದ್ದರು। ಜನರು ನಮಸ್ಕರಿಸುವುದು ರಾಜನಿಗಾದರೂ ಆ ಸಾರಥಿಯಾದಂತಹ ಈತನಿಗೆ ಇವರೆಲ್ಲರೂ ಕೂಡ ನನ್ನನ್ನೇ ನಮಸ್ಕರಿಸ್ತಿದ್ದಾರೆ, ನನಗೇ ಗೌರವವನ್ನು ಕೊಡ್ತಾ ಇದ್ದಾರೆ ಅಂತ. ಅಂದರೆ ಒಂದು ದೇವಾಲಯದ ಗುಡಿಯ ಎದುರಿನಲ್ಲಿ ಯಾರಾದರೂ ನಾವು ಕುಳಿತುಕೊಂಡಿದ್ದಾಗ ಸಹಜವಾಗಿ ಭಕ್ತರು ದೇವಾಲಯದ ಎದುರಿನಲ್ಲಿ ಬಂದು ನಮಸ್ಕರಿಸುವುದು ಸಹಜ. ಆದರೆ ಕುಳಿತವನೊಬ್ಬ ಎಲ್ಲರೂ ನನಗೆ ನಮಸ್ಕರಿಸುತ್ತಿದ್ದಾರೆ ಎಂಬಂಥ ಭ್ರಮೆಗೆ ಒಳಗಾದಂತೆ ಈ ಸಾರಥಿಯು ಕೂಡ ಎಲ್ಲರೂ ತನಗೆ ಗೌರವವನ್ನು ಕೊಡ್ತಾ ಇದ್ದಾರೆ, ನಮಸ್ಕರಿಸುತ್ತಿದ್ದಾರೆ ಎಂಬ ಅಹಮ್ಮಿಗೆ ಆತ ಒಳಗಾಗಿದ್ದ। ಹೀಗಿರುವಾಗ ಒಂದು ದಿನ ಮನೆಗೆ ಬಂದಂಥ ಸಂದರ್ಭದಲ್ಲಿ ಈತನ ಅಹಂಕಾರವನ್ನು ಸಹಿಸಲಿಕ್ಕೆ ಸಾಧ್ಯವಾಗದ ಆತನ ಮಡದಿಯೇ, ನಾನಿನ್ನು ಇಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ, ತವರು ಮನೆಗೆ ಹೋಗುತ್ತೇನೆ ಎಂಬಂಥ ಆಶಯವನ್ನು, ತನ್ನ ಮನಸ್ಸಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಈತ ಸಹಜವಾಗಿ ಪ್ರಶ್ನೆ ಮಾಡ್ತಾನೆ, ಇಷ್ಟು ದೊಡ್ಡ ಸಾರಥಿಯಾಗಿ ನಾನು ಮೆರೆಯುತ್ತಿರುವಂಥ ಸಂದರ್ಭದಲ್ಲಿ ಜನರು ಇಕ್ಕೆಲಗಳಲ್ಲಿ ನಿಂತು ನನಗೆ ನಮಸ್ಕರಿಸುತ್ತಾ ಇದ್ದರು, ನಿನಗೇನಾಯಿತು, ನಿನಗೆ ನನ್ನಿಂದ ಏನು ತೊಂದರೆಯಾಯಿತು ಎಂದಾಗ ಆಕೆ ಹೇಳುವಂಥ ಮಾತು, ಎಷ್ಟಾದರೂ ನೀವು ಸಾರಥಿ, ರಾಜನ ವ್ಯಕ್ತಿತ್ವವೇ ಬೇರೆ, ಸಾರಥಿಯ ಒಂದು ಸಾಮರ್ಥ್ಯವೇ ಬೇರೆ, ಹಾಗಿರುವಾಗ ನಾನು ನಿಮ್ಮ ಈ ಅಹಂಕಾರದಿಂದ ನಾನು ಸೋತು ಹೋಗಿದ್ದೇನೆ, ಅಹಮ್ಮಿನಿಂದ ನೀವು ಮಾಡಬಾರದಂತಹ ಕೆಲಸಕ್ಕೆ ಅಥವಾ ಭಾವನೆಗೆ ಒಳಗಾಗಿದ್ದೀರಿ, ಆದ್ದರಿಂದ ನಿಮ್ಮ ಜೊತೆಯಲ್ಲಿ ನಾನು ಬದುಕಲಿಕ್ಕೆ ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಸಾರಥಿಗೆ ಆಕೆಯ ಮಾತಿನ ಚಾಟಿಯಿಂದ ಆತನಿಗೆ ಗೊತ್ತಾಯಿತು ತನ್ನ ವ್ಯಕ್ತಿತ್ವವೇನು, ತನ್ನ ಸಾಮರ್ಥ್ಯವೇನು, ತಾನು ಏನು ಎಂಬಂಥ ಅರಿವು ಆತನಿಗೆ ಗೊತ್ತಾಯಿತು. ಯಾಕಂದರೆ ಆ ಮಾತಿನಿಂದ ಆತನಲ್ಲಿದ್ದಂಥ ಅಹಂ ಎನ್ನುವಂಥದ್ದು ಅದು ಕೊನೆಗೊಂಡಿತು। ಹೀಗಾಗಿ ಆತನ ಆ ಪರಿವರ್ತನೆ ಅಂತ ಹೇಳುವಂತದ್ದು ಆ ಹೆಂಡತಿಯ ಮಾತಿನಿಂದ ಸಾಧ್ಯವಾಯಿತು. ಇದೊಂದು ವಿಚಾರ. ಹಾಗಾದರೆ ಹಿಂದೆ ಮಹಾಭಾರತದ ಕಾಲದ ಒಂದು ವಿಚಾರವನ್ನು ನಾವು ಎತ್ತಿಕೊಂಡು ಮಾತನಾಡುವುದಾದರೆ, ಪಾಂಡವರು ಅರಣ್ಯವಾಸವನ್ನು ಅನುಭವಿಸುತ್ತಿರುವಂಥ ಸಂದರ್ಭದಲ್ಲಿ ಭೀಮಸೇನನು ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಯಥೇಚ್ಛವಾಗಿ ವಿಹರಿಸುತ್ತಿದ್ದ. ಯಾಕಂದರೆ ಸಮಯವನ್ನು ಕಳೀಲಿಕ್ಕೆ ಭೀಮಸೇನನಿಗೆ ಇದ್ದಂಥ ಮಾರ್ಗ ಅಂತೇಳುವಂಥದ್ದು ಅದು ಒಂದೇ ಆಗಿತ್ತು. ಆ ದೊಡ್ಡದಾದಂಥ ಕಾಡಿನಲ್ಲಿ ಧೈರ್ಯದಿಂದ ಸಂಚರಿಸಬೇಕಾದ್ರೆ ಆ ಭೀಮಸೇನಲ್ಲಿ ಇದ್ದಂತಹ ಸಾಮರ್ಥ್ಯ, 10,000 ಆನೆಯ ಬಲ ಎಂಬುದು ಕೂಡ ಅದಕ್ಕೆ ಪೂರಕವಾಗಿತ್ತು. ಹೀಗೆ ಗರ್ವಿತನಾಗಿ ಆತ ಸಂಚರಿಸುತ್ತಿದ್ದ. ಹೀಗೆ ದೇವ ಗಂಧರ್ವ ಸೇವಿತವಾದಂಥ, ಯಕ್ಷಗಂಧರ್ವ ಕಿನ್ನರು ಸಂಚರಿಸುವಂಥ ಆ ಶ್ರೇಷ್ಠವಾದಂಥ ಪ್ರದೇಶದಲ್ಲಿ ಭೀಮನೂ ಕೂಡ ಯಥೇಚ್ಛವಾಗಿ ಸಂಚರಿಸುತ್ತಾ ಅಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ಆತ ಆನಂದಿಸುತ್ತಿದ್ದ. ಎತ್ತರವಾದ ಮರಗಳಲ್ಲಿ ಕುಳಿತು ಶಬ್ದವನ್ನು ಮಾಡುತ್ತಿದ್ದ ಅಥವಾ ಪಕ್ಷಿಗಳು ನಿನಾದವನ್ನು ಮಾಡುತ್ತಿದ್ದ. ಆ ನಾದಕ್ಕೆ ಆತ ಮರುಳಾಗಿ ಹೋಗ್ತಿದ್ದ. ಇದರಿಂದ ಆತ ಅತ್ಯಂತ ಪ್ರಸನ್ನನಾಗುತ್ತಿದ್ದ. ಶಿಖರಗಳಿಂದ ಸುರಿಯುವಂಥ ಮುತ್ತಿನೋಪಾದಿಯಲ್ಲಿ ಕಾಣುವಂತಹ ಆ ಜಲಧಾರೆ, ಅದರಲ್ಲಿ ಸಹಸ್ರಾರು ಪಕ್ಷಿಗಳು, ಹಂಸ ಪಕ್ಷಿಗಳು ಈಜುತ್ತಿರುವುದನ್ನು, ವಿಹರಿಸುತ್ತಿರುವುದನ್ನು ಆತ ಕಣ್ತುಂಬ ಕಾಣ್ತಿದ್ದ. ಹೀಗೆ ಪಕ್ಷಿಗಳ ನಿನಾದದಿಂದ ಕರ್ಣಾನಂದವು, ಈ ರೀತಿಯಾದಂತಹ ನೀರಿನ ಜುಳುಜುಳು ಶಬ್ದ ಅಂತೇಳುವಂಥದ್ದು, ಅದರಲ್ಲಿ ವಿಹರಿಸುವಂಥ ಹಂಸಗಳಿಂದಲೂ ಆತ ತನ್ನ ಕಣ್ಣನ್ನು ತುಂಬಿಕೊಂಡು ಸಂತೋಷವನ್ನು ಪಡೆಯುತ್ತಿದ್ದ. ಹೀಗೆ ನಿರಾತಂಕವಾಗಿ ಆ ಅರಣ್ಯದಲ್ಲಿ ಚಲಿಸುತ್ತಿರುವಂಥ ಸಂದರ್ಭದಲ್ಲಿ ಆತನಿಗೆ ಯಾವುದೇ ಮೃಗ ಪಕ್ಷಿಗಳು ಎದುರಾದರೂ, ಎಷ್ಟೇ ದೊಡ್ಡ ಪ್ರಾಣಿಗಳು ಬಂದರೂ ಆತ ಲಕ್ಷಿಸುತ್ತಿರಲಿಲ್ಲ, ಲೆಕ್ಕಿಸುತ್ತಿರಲಿಲ್ಲ. ಅವುಗಳೆಲ್ಲವನ್ನೂ ಕೂಡ ಒಂದು ನುಸಿಯನ್ನು ಹಿಸುಕಿ ಬಿಸಟ್ಟಂತೆ ಆ ಪ್ರಾಣಿಗಳನ್ನು ಆತ ನಿವಾರಿಸಿ ಬಿಡ್ತಿದ್ದ. ಹಾಗೆ ತನಗೆದುರಾಗಿ ಬಂದಂತಹ ಮರಗಳನ್ನು ಕೂಡ ಬುಡ ಸಹಿತವಾಗಿ ಕಿತ್ತೆಸೆಯುತ್ತಿದ್ದ. ಅಂತಹ ಒಂದು ವಿಶೇಷವಾದಂಥ ಸಾಮರ್ಥ್ಯವನ್ನು ಭೀಮಸೇನ ಹೊಂದಿದ್ದರಿಂದ ಆತನಿಗೆ ಒಂದು ರೀತಿಯಾದಂಥ ಅಹಂ ಇತ್ತು. ತಾನು ಸರ್ವಶ್ರೇಷ್ಠ, ಪ್ರಪಂಚದಲ್ಲಿ ತನ್ನನ್ನು ಎದುರಿಸುವವರು ಯಾರೂ ಇಲ್ಲ ಎಂಬಂಥ ಭಾವನೆ ಆತ ತುತ್ತಾಗಿದ್ದ. ಹೀಗೆ ತನಗೆ ಮುಂದುವರಿಯುತ್ತಿರುವಂಥ ಸಂದರ್ಭದಲ್ಲಿ ಆ ದಟ್ಟವಾದಂಥ ಅರಣ್ಯದಲ್ಲಿ ಹಾವುಗಳೇ ಹೆಚ್ಚಾಗಿ ವಾಸವಾಗುತ್ತಿದ್ದಂಥ ಪ್ರದೇಶಕ್ಕೆ ಆತ ಬರ್ತಾನೆ. ಅಂದರೆ ಅರಣ್ಯ ಅಂತ ಹೇಳಿದ ಕೂಡಲೇ ಎಲ್ಲವೂ ಕೂಡ ಎಲ್ಲ ಪ್ರಾಣಿಗಳು ಅಲ್ಲಿ ವಾಸವಾಗಲಿಕ್ಕೆ ಸಾಧ್ಯವಿಲ್ಲ. ಒಂದೊಂದು ಪ್ರಾಣಿಗಳು ಒಂದೊಂದು ಕಡೆಯಲ್ಲಿ ವಾಸವಾಗುವಂಥದ್ದು. ಜಿಂಕೆಗಳು ವಾಸವಾಗುವಂಥ ಪ್ರದೇಶ ಬೇರೆ, ಹುಲಿಗಳು ವಾಸವಾಗುವಂಥ ಪ್ರದೇಶ ಬೇರೆ, ಸಿಂಹಗಳು, ಆನೆಗಳು, ಹೀಗೆ ನಾನಾ ಜಾತಿಯ ಪ್ರಾಣಿಗಳು ಬೇರೆ ಬೇರೆ ಕಡೆಗಳಲ್ಲಿ ವಾಸವನ್ನು ಮಾಡುವುದು ಕಾಣ್ತೇವೆ. ಅದೇ ರೀತಿ ಸರ್ಪ ಸಂಕುಲಗಳು ಕೂಡ ವಾಸವಾಗುವಂಥ ಪ್ರದೇಶಗಳಿದ್ದವು. ಅಲ್ಲಿಗೂ ಭೀಮಸೇನ ಅಲ್ಲಿ ನಡೆದುಕೊಂಡು ಬಂದಂಥ ಸಂದರ್ಭ, ಹೀಗೆ ಬಂದಂಥ ಸಂದರ್ಭದಲ್ಲಿ ಭೀಮಸೇನನು ಅತ್ಯಂತ ಜೋರಾದಂಥ ನಿನಾದವನ್ನು ಮಾಡಿ ಬುಡಸಹಿತವಾಗಿ ಕಿತ್ತಂತಹ ಮರವನ್ನು ಅಲ್ಲಿ ಅಪ್ಪಳಿಸಲು ಗುಹೆಯಿಂದ ಹೊರಕ್ಕೆ ಬಂದು ಅಲ್ಲಿ ಮೈಯೊಡ್ಡಿ ಮಲಗಿದಂಥ ಸರ್ಪಗಳು ಭೀತವಾಗಿ ಮತ್ತೆ ಬಿಲವನ್ನು ಸೇರಿಕೊಳ್ಳುವಂಥ ಸಂದರ್ಭ. ಹೀಗೆ ಇರುವಂಥ ಸಂದರ್ಭದಲ್ಲಿ ಒಂದು ದೊಡ್ಡದಾದಂತಹ ಪರ್ವತಕ್ಕೆ ಸಮಾನವಾಗಿ ಮತ್ತೊಂದು ಪರ್ವತ ಉಂಟೋ ಅನ್ನುವಂತೆ ಒಂದು ದೊಡ್ಡದಾದಂಥ ಸರ್ಪವು ಅಲ್ಲಿ ಮಲಗಿತ್ತು. ಆ ಸರ್ಪದ ಹೆಸರು ಅಜಗರ ಅಂತೇಳಿ. ಅಂದರೆ ಅಜ ಅಂತ ಹೇಳಿದರೆ ಆಡು. ಸಾಮಾನ್ಯವಾಗಿ ಸರ್ಪಗಳು ತಮಗಿಂತ ಚಿಕ್ಕದಾದಂತಹ ಪ್ರಾಣಿಗಳನ್ನೇ ಭಕ್ಷಣೆ ಮಾಡುವುದು ಅಥವಾ ನುಂಗುವಂಥದ್ದು. ಹೀಗೆ ನುಂಗಿಯಾದ ಮೇಲೆ ಅವುಗಳು ದೊಡ್ಡದಾದಂಥ ಮರವನ್ನು ಸುತ್ತಿ ಅದನ್ನು ಜೀರ್ಣಿಸಿಕೊಳ್ಳುವಂಥದ್ದು. ಸರ್ಪಗಳಿಗೆ ಕಿವಿಗಳು ಇಲ್ಲ. ಹಾಗಾದರೆ ನಾವು ಮಾತನಾಡುವುದಾಗಲಿ ಅಥವಾ ಹೊರಗಿನಿಂದ ಬಂದಂಥ ಶಬ್ದವನ್ನು ಅವು ಕಣ್ಣುಗಳಿಂದಲೇ ಕೀರುವಂಥದ್ದು ಕೇಳ್ತೇವೆ. ಹಾಗಾಗಿ ಚಕ್ಷು ಶ್ರವಸ್ ಅಂತೇಳಿ ಅಲ್ಲಿ ಸರ್ಪಗಳನ್ನು ನಾವು ಕಾಣುವಂಥದ್ದು ಅಥವಾ ಅವುಗಳಿಗೆ ಹೆಸರು. ಹಾಗಾಗಿ ಈ ದುರ್ಗಮ ಬೆಟ್ಟದ ಬುಡದಲ್ಲಿ ಮೇಯ್ಚಲ್ಲಿ ಕುಳಿತಿದ್ದಂತಹ ಈ ಘೋರವಾದಂತಹ ಸರ್ಪ ಬಹಳ ದೊಡ್ಡದಾಗಿತ್ತು. ದೊಡ್ಡ ಗುಹೆಯಂತೆ ಬಾಯಿ ತೆರೆದಿತ್ತು. 4 ಕೋರೆ ದಾಡೆಗಳಿದ್ದವು ಹಾಗೂ ಹೊಳಪಿನಿಂದ ಕೂಡಿದಂತಹ ಕಣ್ಣುಗಳು, ಆಗಾಗ ಉದ್ದವಾಗಿದ್ದಂತಹ ನಾಲಿಗೆಯನ್ನು ಹೊರಚಾಚುತ್ತಾ ಒಳಚಾಚುತ್ತಾ ಇರುವಂಥ ಒಂದು ರೀತಿಯಾದಂತಹ ಕಾಲ ಯಮನ ಸದೃಶವಾದಂತಹ ಈ ಸರ್ಪವನ್ನು ಅಲ್ಲಿ ಆ ಭೀಮಸೇನ ನೋಡುವಂಥದ್ದು ನೋಡಿದವನಿಗೆ ಅಚ್ಚರಿಯಾಗ್ತಿದೆ. ನಾನು ಇದುವರೆಗೂ ಇಂತಹ ಘೋರವಾದ ಭಯಂಕರವಾದಂಥ ಸರ್ಪವನ್ನು ನೋಡಲಿಲ್ಲ ಅಂತ. ಆದರೆ ಅದಕ್ಕೆ ಅವನು ಭಯಪಡಲಿಲ್ಲ. ಯಾಕಂದರೆ ಆತ ಸಹಸ್ರ ಆನೆಗಳ ಬಲವುಳ್ಳವನಾದ್ದರಿಂದ ಈ ಯಕಶ್ಚಿತ್ ಒಂದು ಸಣ್ಣದಾದಂಥ ಸರ್ಪ ಆತನಿಗೆ ಯಾವ ಲೆಕ್ಕ ಎಂಬಂತಹ ಭಾವನೆಗಿತ್ತು. ಆ ಸರ್ಪವಾದರೂ ಭೀಮಸೇನನನ್ನು ಕಂಡೊಡನೆ ಆತನನ್ನು ಸುತ್ತುವರೆಯಿತು. ಹೆಚ್ಚಾಗಿ ಸಾಮಾನ್ಯವಾಗಿ ಸರ್ಪಗಳು ಮನುಷ್ಯರ ಕಾಲು ಅಥವಾ ಕೈಗಳನ್ನು ಬಂಧಿಸುವಂಥದ್ದು ಅಥವಾ ಸುತ್ತು ಹಾಕುವಂಥದ್ದು. ಅದೇ ರೀತಿ ಶತಗ್ರಜ ತ್ರಾಣಿಯಾದಂತಹ ಭೀಮಸೇನನ ತೋಳುಗಳನ್ನು ಆ ಸರ್ಪವು ಬಂಧಿಸಿದ್ದು ಮಾತ್ರವಲ್ಲದೆ ಇದರಿಂದ ಭೀಮಸೇನನಿಗೆ ಅಲ್ಲಿ ಉಸಿರಾಡಲಿಕ್ಕೂ ಕೂಡ ಕಷ್ಟವಾಗುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು. ಭೀಮಸೇನ ಆಲೋಚನೆ ಮಾಡ್ತಾನೆ, ನಾನು ನಿರ್ಲಕ್ಷಿಸಿದಂತಹ ಈ ಸರ್ಪದಿಂದ ನಾನು ಇಷ್ಟೊಂದು ಈಗ ತೊಂದರೆಗೊಳಪಡಬೇಕಾಯಿತಾ. ಬುಸುಗುಡುತ್ತಾ ಬಂದು ಭೀಮಸೇನನನ್ನು ಸುತ್ತುವರೆದು ಅವನ ಎರಡೂ ತೋಳುಗಳನ್ನು ಭುಜಗಳನ್ನು ಬಂಧಿಸಿದಂಥ ಸರ್ಪದಿಂದ ಭೀಮಸೇನ ಅಲ್ಲಿ ಬಾಧಿತನಾಗ್ತಾನೆ. ಅವನು ಒಡನೆ ಪ್ರಜ್ಞಾಹೀನವಾದಂಥ ಸ್ಥಿತಿಯನ್ನು ತಲುಪ್ತಾನೆ. ಹೀಗೆ ಅಂದರೆ ಇಲ್ಲಿ ನಾವು ಅಂದುಕೊಳ್ಬೇಕು, ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನು, ನಾನು ಮೊದಲೇ ಹೇಳಿದಾಗೆ, ನಾನಾ ಕಾರಣಗಳಿಂದ ಮದವನ್ನು ಅಹಂಕಾರವನ್ನು ಪಡುವಂಥ ಜನ ಇದ್ದಾರೆ. ಅದು ಯಾವುದೇ ಕಾರಣದಿಂದ ಇರಬಹುದು. ಹಾಗೆ ಭೀಮಸೇನನು ತಾನು ಬಹಳದಷ್ಟು ದೊಡ್ಡ ತ್ರಾಣಿ, ಪರಾಕ್ರಮಶಾಲಿ ಎಂಬಂತಹ ಚಿಂತನೆಯಲ್ಲಿ ಆತ ಇದ್ದ. ಈ ಸಂದರ್ಭದಲ್ಲಿ ಆತನಿಗೆ ಗೊತ್ತಾಯಿತು, ನನಗಿಂತಲೂ ಮಿಗಿಲಾದಂತಹ ಶಕ್ತಿವಂತರಿದ್ದಾರೆ, ಸಾಮರ್ಥ್ಯವಂತರಿದ್ದಾರೆ, ನನ್ನನ್ನು ಮಣಿಸುವಂಥ ಒಂದು ಸರ್ಪವಿದೆ ಎಂಬಂಥ ಗಮನಕ್ಕೆ ಆಗ ಬಂತು. ಹಾಗಿರುವಂಥ ನೋಡಿ ಅಲ್ಲಿ ವಿಚಿತ್ರ ಏನೆಂದರೆ, ಭೀಮನ ಎರಡು ಭುಜಗಳು ಕೂಡ 10,000 ಆನೆಗಳಿಗಿರುವ ಬಲವನ್ನು ಹೊಂದಿದ್ದವು. ಅವನು ಶತ್ರುಗಳಿಂದ ಪರಾಭವವೆಂಬುದನ್ನು ಆತ ಕಾಣದಾಗಿದ್ದ. ಅವನಿಗಿದುವರೆಗೂ ಯಾರಲ್ಲೂ ಆತ ಸೋತದ್ದೇ ಇಲ್ಲ. ಯಕ್ಷ ಗಂಧರ್ವ ಕಿನ್ನರ ಕೆಂಪುರುಷರಾದರೂ ಕೂಡ ಅವನ ಎದುರಲ್ಲಿ ನಿಂತು ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶಕ್ತಿಶಾಲಿಯಾಗಿದ್ದ, ಪರಾಕ್ರಮಶಾಲಿಯಾಗಿದ್ದ. ಹೀಗೆ ತೇಜಸ್ವಿಯಾದಂತಹ ಭೀಮಸೇನನು ಸರ್ಪದ ವಶವರ್ತಿಯಾಗಿರಲು ಅಲ್ಲಿ ಆತ ಸರ್ಪವನ್ನು ಪ್ರಶ್ನೆ ಮಾಡ್ತಾನೆ. ಯಾಕಂದರೆ ಅವನಿಗೆ ಸಹಜವಾಗಿ ಅಚ್ಚರಿ ಉಂಟಾಗ್ತದೆ. ಇಂತಹ ಪರಾಕ್ರಮಶಾಲಿಯಾದ ನನ್ನನ್ನು ಬಂಧಿಸಬೇಕಾದರೆ, ನನಗೆ ಈ ರೀತಿಯಾದಂಥ ಸಂಕಟವನ್ನು ಉಂಟು ಮಾಡಬೇಕಾದರೆ ಇದು ಸಾಮಾನ್ಯವಾದಂಥ ಸರ್ಪವಿರಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಇದರ ದೇಹದ ಬಲದಿಂದಲೇ ನನ್ನನ್ನು ಇಂತಹ ದಾರುಣವಾದಂಥ ಸ್ಥಿತಿಗೆ ಕೊಂಡೊಯ್ಯಲಿಕ್ಕಿದು ಸಾಧ್ಯವಿಲ್ಲ. ಹಾಗಿದ್ದರೆ ಇದರಲ್ಲಿ ಏನಾದರೂ ಇಂದ್ರಜಾಲ, ಮಹೇಂದ್ರಜಾಲ ವಿದ್ಯೆ ಇರಬೇಕು, ಅಥವಾ ವರಬಲವನ್ನು ಏನಾದರೂ ಅದು ಹೊಂದಿರಬೇಕು, ಅಥವಾ ಶಾಪಗ್ರಸ್ತವಾಗಿರಬೇಕು, ಮತ್ತು ಇನ್ನೊಬ್ಬರಿಂದ ಇಂತಹ ವಿಶೇಷವಾದಂಥ ಶಕ್ತಿಯನ್ನು ಅದು ಪಡೆದಿರಬೇಕು. ಈ ಯಾವುದಾದ್ರೂ ಒಂದು ಕಾರಣವಾದಿಂದ ಇದು ನನ್ನನ್ನು ಈ ರೀತಿಯಾದಂಥ ಯಾತನೆಗೆ ಗುರಿಯಾಗಿದೆ, ಗುರಿಯನ್ನು ಉಂಟು ಮಾಡಿದೆ ಎಂಬ ಕಾರಣದಿಂದ ಆ ಸರ್ಪವನ್ನು ಅಲ್ಲಿ ಪ್ರಶ್ನೆ ಮಾಡುವಂಥದ್ದು. ಹಾಗಾದರೆ ನೀನು ಯಾರು, ಈ ರೀತಿಯಾಗಿ ನನ್ನನ್ನು ಬಾಧಿಸಲಿಕ್ಕೆ ಕಾರಣವೇನು ಎಂಬಂಥದ್ದನ್ನು ಆ ಸರ್ಪದಲ್ಲಿ ಭೀಮಸೇನನ್ನು ಕೇಳಲಾಗಿ, ಹೀಗೆ ಸರ್ಪವು ತನ್ನ ಸುದೀರ್ಘವಾಗಿ ಅಲ್ಲಿ ಭೀಮಸೇನನನ್ನು ಸುತ್ತುವರೆದು ಆತನನ್ನು ಬಂಧಿಸಿದ್ದಂಥ ಸಂದರ್ಭದಲ್ಲಿ ಅವನಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗಿತ್ತು. ಯಾವಾಗ ಭೀಮಸೇನ ಇಂತಹ ಪ್ರಶ್ನೆಯನ್ನು ಕೇಳಿದನು, ಅದಕ್ಕೆ ಉತ್ತರ ಕೊಡುವ ಕಾರಣದಿಂದ ತಾನು ಬಿಗಿದಂತಹ ಪಟ್ಟನ್ನು ಸ್ವಲ್ಪವಾಗಿ ಸಡಿಲಿಸಿ, ಭೀಮನ ಭುಜವನ್ನು ಸಡಿಲಿಸಿ, ಭೀಮನ ಮುಖಕ್ಕೆ ತನ್ನ ಮೂತಿಯನ್ನು ಎದುರು ತಂದು ಅಲ್ಲಿ ಆ ಅಜಗರ ಸರ್ಪವು ಅಲ್ಲಿ ಭೀಮಸೇನನ ಜೊತೆಯಲ್ಲಿ ಮಾತನಾಡುವಂಥದ್ದು. ಮಹಾನುಭಾವನೆ, ಅನೇಕಾನೇಕ ವರ್ಷಗಳಿಂದ ಆಹಾರವಿಲ್ಲದೆ ಹಸಿದಿದ್ದಂಥ ನನ್ನ ಸಮೀಪಕ್ಕೆ ನೀನು ಆ ದೇವತೆಗಳಿಂದಲೇ ಕಳಿಸಿಕೊಟ್ಟಿರುವೆ. ಯಾಕಂದರೆ ನಮಗೆ ನೋಡಿ, ಯಾವುದೇ ಒಂದು ಕಷ್ಟ ಬಂದಾಗ ಆ ಕಷ್ಟಕ್ಕೆ ಏನಾದರೂ ಪರಿಹಾರ ಸಿಕ್ಕಿತು ಅಂತ ದೇವರೇ ನಮ್ಮನ್ನು ಆ ಕಷ್ಟವನ್ನು ಪರಿಹರಿಸಿದ ಅಂತ. ಅದೇ ರೀತಿ ಅನೇಕ ಸಹಸ್ರ ವರ್ಷಗಳ ಕಾಲ ಆ ಸರ್ಪವು ನಾನು ಊಟವೇ ಮಾಡಲಿಲ್ಲ ಅಂತ ಹೇಳ್ತದೆ, ನನಗೆ ಆಹಾರವೇ ಸಿಗಲಿಲ್ಲ ಅಂತ ಹೇಳ್ತದೆ. ಯಾಕಂದರೆ ಸಣ್ಣ ಪುಟ್ಟವಾದಂಥ ಪ್ರಾಣಿಗಳು ಸಿಕ್ಕಿದರೆ ಅದರ ಹೊಟ್ಟೆಗೆ ಸಾಕಾಗಲಿಕ್ಕಿಲ್ಲ. ಆದ್ದರಿಂದ ಈ ಬಲಶಾಲಿಯಾದಂತಹ ಪರಾಕ್ರಮಶಾಲಿಯಾದಂಥ ಭೀಮಸೇನ ಸಿಕ್ಕಿದಾಗ ಇವತ್ತಾರು ಒಂದು ನನ್ನ ಹೊಟ್ಟೆಗೆ ಸ್ವಲ್ಪ ಆಹಾರ ಸಿಕ್ಕಿತು, ಅದು ದೇವತೆಗಳೇ ಕಳುಹಿಸಿರಬೇಕು ಎಂಬಂತಹ ಮಾತಿನಿಂದ ಭೀಮಸೇನಲ್ಲಿ ಹೇಳುತ್ತದೆ. ಪ್ರಿಯ ಪ್ರಾಣಾಹಿ ದೇಹಿನಾಂ, ಅಂದರೆ ಯಾರಿಗಾದರೂ ಕೂಡ ಅತ್ಯಂತ ಹಸಿವಾದಾಗ ಆ ಪ್ರಾಣ ಉಳಿಸಿಕೊಳ್ಳುವುದೇ ದೊಡ್ಡದಾದಂಥ ವಿಚಾರ ಆಗ್ತದೆ. ಅಂದರೆ ಒಬ್ಬ ಮನುಷ್ಯನಿಗೆ ಪ್ರಾಣಕ್ಕಿಂತ ಮಿಗಿಲಾದಂತಹ ಒಂದು ವಿಚಾರ ಮತ್ತೊಂದಿಲ್ಲ. ನಾವು ಸಣ್ಣದಿರುವಾಗ ಶಿಕ್ಷಕರು ಪಾಠ ಮಾಡ್ತಾಯಿದ್ರು. ಒಂದು ದೊಡ್ಡದಾದಂತಹ ಒಂದು ಟ್ಯಾಂಕಿಯಲ್ಲಿ ನೀರನ್ನು ತುಂಬಿಸಿ ಒಂದು ಕೋತಿ ಮತ್ತು ಕೋತಿಯ ಮರಿಯನ್ನು ಅದರಲ್ಲಿ ಇಡುವಂಥದ್ದು. ಹಾಗೆ ಅದಕ್ಕೆ ಸ್ವಲ್ಪವೇ ನೀರನ್ನು ಹಾಕುತ್ತಾ ಹೋದಾಗ ಆ ಕೋತಿಯು ತನ್ನ ಮರಿಯನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ತನ್ನ ಹೆಗಲ ಮೇಲೆ, ಕೊನೆಯದಾಗಿ ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಬಿಡ್ತದೆ. ಇನ್ನೂ ಹೆಚ್ಚಿನದಾದಂಥ ನೀರನ್ನು ಹಾಯಿಸಿದಾಗ ಆ ಕೋತಿ ಮರಿಯನ್ನೇ ತನ್ನ ಕಾಲಡಿಗೆ ಇಟ್ಟುಕೊಂಡು ತನ್ನ ಜೀವವನ್ನು ರಕ್ಷಿಸಿಕೊಳ್ಳುವುದು. ಅಂದರೆ ಅದನ್ನೇ ಇಲ್ಲಿ ಹೇಳುವಂಥದ್ದು, ಪ್ರಿಯ ಪ್ರಾಣ ಹಿ ದೇಹಿನಂ, ಯಾವುದೇ ಒಂದು ಜೀವಿಗೆ ಪ್ರಾಣಕ್ಕಿಂತ ಮಿಗಿಲಾದಂಥ ವಿಚಾರ ಮತ್ತೊಂದು ಇರಲಾರದು. ಆದುದರಿಂದ ನೀನು ನನಗೆ ದೇವತೆಗಳು ಕೊಟ್ಟಂತ ಆಹಾರವಾಗಿತಿ, ನಿನ್ನನ್ನು ನಾನು ಭಕ್ಷಿಸಬೇಕು. ಆದರೂ ನೀನು ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ಕೊಡದೆ ನಾನು ನಿನ್ನನ್ನು ಭಕ್ಷಿಸಲಾರೆ, ತಿನ್ನಲಾರೆ. ಯಾಕಂದರೆ ನಾವು ನೇಣಿಗೆ ಹಾಕುವಾಗಲೂ ಅವನ ಕೊನೆಯ ಆಸೆ ಏನು ಅಂತ ಕೇಳುವ ಕ್ರಮ ಉಂಟು. ಹಾಗೆ ಈ ಸರ್ಪವೂ ಕೂಡ ಭೀಮಸೇನಲ್ಲಿ ಕೇಳುತ್ತದೆ, ನಾನು ಯಾವುದೇ ಒಂದು ಸಾಮಾನ್ಯವಾದಂಥ ಹೆಬ್ಬಾವೊಂದು ನೀನು ನಿರ್ಣಯ ಮಾಡುವುದು ಬೇಡ, ನಾನು ವಿಶೇಷವಾದಂತಹ ಮುಖ್ಯವಾಗಿ ನಿನ್ನ ವಂಶದವನಾಗಿದ್ದೇನೆ. ತನ್ನ ಕಥೆಯನ್ನು ಹೇಳಿಕೊಳ್ಳುವಂಥದ್ದು ಅಂದರೆ, ನಾನು ಹಿಂದೆ ನಹುಶನೆಂಬಂತಹ ಒಬ್ಬ ಮಹಾರಾಜನಾಗಿದ್ದೆ, ನಾನು ಶ್ರೇಷ್ಠನಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದೆ. ಹಾಗೆ ಬ್ರಾಹ್ಮಣರಿಗೆ ನಾನು ವಂಚಿಸಿದ್ದರಿಂದ ಅಥವಾ ಅವರನ್ನು ನಿಂದಿಸಿದ್ದರಿಂದ ಈ ರೀತಿಯಾದಂಥ ದಾರುಣವಾದ ಸ್ಥಿತಿಗೆ ನಾನು ಕೂಡ ತಲುಪಿದ್ದೇನೆ. ಆ ಕಥೆಯನ್ನು ಹೇಳುವಂಥದ್ದು ಹಿಂದೆ ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದ ಫಲವಾಗಿ, ತಪಸ್ಸನ್ನು ಮಾಡಿದ ಫಲವಾಗಿ, ವೇದಾಂಗಗಳನ್ನು ಅರಿತದ್ದರಿಂದ, ಅಧ್ಯಯನವನ್ನು ಮಾಡಿದಂತಹ ಫಲವಾಗಿ, ಹಾಗೆ ಜಿತೇಂದ್ರತೆಯಿಂದ ನಾನು ಸ್ವರ್ಗವಾಸಿಯಾಗಿದ್ದೆ, ಸ್ವರ್ಗದ ಅಧಿಕಾರವನ್ನು ನಾನು ಪಡೆದುಕೊಂಡಿದ್ದೆ. ಅಂತಹ ಶ್ರೇಷ್ಠವಾದಂತಹ ಒಂದು ಕಾಲದಲ್ಲಿ ನನಗೆ ಅಹಂಕಾರ ಅಂತೇಳುವಂಥದ್ದು, ಅಹಂ ಅಂತೇಳುವಂಥದ್ದು ಬಂದಿತ್ತು. ಹಾಗಾದರೆ ಯಾವ ಸಂದರ್ಭದಲ್ಲಿ ಅದನ್ನು ಕೂಡ ಹೇಳ್ತದೆ, ಬ್ರಹ್ಮಹತ್ಯಾ ದೋಷದಿಂದ ಇಂದ್ರನನ್ನು, ಆ ಬ್ರಹ್ಮಹತ್ಯಾ ದೋಷವು ಪಡಂಭೂತವಾಗಿ ಕಾಡಿ ಇಂದ್ರನ ಹಿಂದೆ ನಿಲ್ಲು ಇಂದ್ರ ಎಂಬುದಾಗಿ ಅಟ್ಟಿಸಿಕೊಂಡು ಹೋದಂಥ ಸಂದರ್ಭದಲ್ಲಿ ಇಂದ್ರನು ಗಿರಿ ಕಾನನ ಎಲ್ಲ ಕಡೆಯಲ್ಲೂ ಓಡಿ ಕೊನೆಗೆ ಅದರಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯವಾದಾಗ ಮಾನಸ ಸರೋವರದಲ್ಲಿ ಇರುವಂಥ ತಾವರೆಯ ದಂಟಿನ ನಾಳದೊಳಗೆ ಅವಿತು ಅಲ್ಲಿ ಭಗವನ್ನಾಮ ಸ್ಮರಣೆಯನ್ನು ಅನೇಕ ಸಹಸ್ರ ವರ್ಷಗಳ ಕಾಲ ಆತ ಮಾಡ್ತಾ ಇದ್ದ. ಆಗ ಆ ಸ್ವರ್ಗದಲ್ಲಿ ಅಲ್ಲಿ ಅಧಿಕಾರಿ ಇಲ್ಲದೇ ಇರಲು, ಮೂರು ಲೋಕಕ್ಕೂ ಒಬ್ಬ ನಾಯಕನು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಪುಣ್ಯವನ್ನು ಸಂಪಾದಿಸಿದಂಥ ನಹುಶನನ್ನು ದೇವತೆಗಳು ಮಹರ್ಷಿಗಳು ತಂದು ಆ ಇಂದ್ರನು ಬರುವವರೆಗೆ ತಾತ್ಕಾಲಿಕವಾಗಿ ನೀನು ಸ್ವರ್ಗವನ್ನು ಆಳು ಎಂಬುದಾಗಿ ಅಲ್ಲಿ ಸ್ವರ್ಗದ ಸಿಂಹಾಸನದಲ್ಲಿ ಕುಳಿತಿರುವಂಥ ಸಮಯ ಅಂದರೆ ಎಷ್ಟು ದೊಡ್ಡದಾದಂಥ ವ್ಯಕ್ತಿತ್ವ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆಗ ಆ ಅಧಿಕಾರದ ಮತದಿಂದ ಅಲ್ಲಿ ಅಹಂ ಅಂತೇಳುವಂಥದ್ದು ಅಲ್ಲಿ ನಹುಶನಿಗೆ ಬಂತು. ಸಪ್ತ ಮಹರ್ಷಿಗಳಿಂದ ಮೇನೆಯಲ್ಲಿ ಕುಳಿತು ತನ್ನನ್ನು ಕರೆದುಕೊಂಡು ಹೋಗಬೇಕು ಅಂತೇಳಿ ಆ ಅಧಿಕಾರದ ದರ್ಪದಿಂದ ಆಜ್ಞೆಯನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಬೇಗ ಹೋಗು ಅಂದರೆ ಅಪಸರ್ಪ ಮುಂದೆ ಹೋಗು ಎಂಬುದಾಗಿ ಅಲ್ಲಿ ಹೇಳಿ ಅಲ್ಲಿ ಅಗಸ್ತ್ಯರನ್ನು ಅಲ್ಲಿ ತುಳಿದ ಕಾರಣ ಅಲ್ಲಿ ಮಹರ್ಷಿಗಳು ಅಲ್ಲಿ ಸರ್ಪ ಎಂದು ಹೇಳಿದ್ದಕ್ಕೆ ನೀನೊಂದು ಘೋರವಾದಂಥ ಸರ್ಪವಾಗಿ ಭೂಮಿಗೆ ಬೀಳು ಎಂಬುದಾಗಿ ಶಾಪ ಕೊಟ್ಟ ಕಾರಣವಾಗಿ ನಾನು ಈ ರೀತಿಯಾದಂಥ ಸರ್ಪದ ಒಂದು ರೂಪವನ್ನು ತಾಳಿ ಈ ರೀತಿ ಶಾಪಕ್ಕೆ ತುತ್ತಾಗಿದ್ದೇನೆ ಅಂತ. ಅಂದರೆ ನಮಗೆ ಇಲ್ಲಿ ತಿಳಿಯಿತು, ಒಂದು ಭೀಮಸೇನನಿಗೆ ಇಲ್ಲಿ ತಾನೇ ಶ್ರೇಷ್ಠ ತಾನೇ ಪರಾಕ್ರಮಿ ಅನ್ನುವಂಥ ಒಂದು ಅಹಂ, ಅದೇ ರೀತಿ ನಹುಶನಿಗೆ ಕೂಡ ತಾನು ದೊಡ್ಡದಾದಂತಹ ಪರಾಕ್ರಮಿ ಶ್ರೇಷ್ಠನಾದಂತಹ ದೇವ ಸಿಂಹಾಸನವನ್ನು ಏರಿದವನು ನನ್ನಂಥ ಒಬ್ಬ ವ್ಯಕ್ತಿತ್ವವನ್ನು ಪಡೆದವರು ಯಾರೂ ಇಲ್ಲಮ್ಮಂತಹ ಭ್ರಮೆಗೆ ಒಳಗಾಗಿ ಆ ಸಪ್ತ ಮಹರ್ಷಿಗಳನ್ನೇ ನಿಂದಿಸಿದ ಕಾರಣವಾಗಿ ಈ ರೀತಿಯಾದಂಥ ದಾರುಣ ಸ್ಥಿತಿಗೆ ಅಂದರೆ ಈ ಅಹಂಕಾರ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಬಂದಾಗ ಅವನು ಎಂತಹ ಒಂದು ದಾರುಣ ಸ್ಥಿತಿಯನ್ನು ತಲುಪುತ್ತಾನೆ ಎಂಬುದನ್ನು ನಾವು ಈ ಕಥೆಗಳ ಮೂಲಕ ಈ ಸಂದರ್ಭಗಳ ಮೂಲಕ ನಾವು ಅರಿತುಕೊಳ್ಬೇಕಾಗ್ತದೆ. ಅದನ್ನೇ ಅಲ್ಲಿ ಆ ಸರ್ಪವು ಹೇಳುತ್ತದೆ, ವಿಪರ್ಯಾಸವೆಂದರೆ ತ್ವಾ ಛೇದವದ್ಯಂ ದಯಾಮತೀವ ಪ್ರಿಯದರ್ಶನಂ ಅಹಮದ್ಯೋಪಯೋಕ್ಷಾಮಿ ವಿಧಾನಂ ಪಶ್ಯಮಾದೃಶಂ ಅಂತೆ. ನೀನು ನನ್ನ ವಂಶಸ್ಥನಾಗಿರಬೇಕು, ನೋಡಲಿಕ್ಕೆ ಬಹಳ ಸುಂದರವಾಗಿದ್ದಿ, ಯಾರಾದರೂ ನಿನ್ನನ್ನು ನೋಡಿದರೆ ನಿನ್ನನ್ನು ಕೊಲ್ಲಬೇಕು ಅಂತೇಳುವ ಮನಸ್ಸೇ ಬರುವುದಿಲ್ಲ, ಆ ರೀತಿಯಾದಂಥ ಮುಗ್ಧವಾದಂಥ ಮುಖ ನಿನ್ನದು. ಯಾರು ಕೂಡ ತಮ್ಮ ವಂಶದವರನ್ನು ಕೊಲ್ಲಬೇಕು ಅಂತ ಇಚ್ಛಿಸುವುದಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ನಿನ್ನನ್ನು ಕೊಲ್ಲುವಂಥ ಪರಿಸ್ಥಿತಿಗೆ ನಾನು ಬಂದೆ. ಯಾಕಂದರೆ ಇದನ್ನೇ ಹೇಳುವಂಥದ್ದು ಪ್ರಾರಬ್ಧ ಕರ್ಮ ಅಂತೇಳಿ. ಹಾಗಾಗಿ ನಿನ್ನ ನೋಡಿದವರನ್ನು ಯಾರು ಆದರೂ ನಿನ್ನನ್ನು ಕೊಲ್ಲದೆ ಉಪಾಯ ಇಲ್ಲ, ಯಾಕಂದರೆ ಭಗವಂತನೇ ಕಳಿಸಿಕೊಟ್ಟಿರುವುದು. ಹಾಗಾಗಿ ನನ್ನಲ್ಲಿರುವಂತಹ ವರಬಲವು ನಿನ್ನನ್ನು ಈ ರೀತಿಯಾದಂಥ ಬಂಧನಕ್ಕೆ ತುತ್ತಾಯಿತು. ಯಾಕಂದರೆ ನಾನು ಯಾರನ್ನಾದರೂ ದೃಷ್ಟಿಸಿ ನೋಡಿದಂತಾದರೆ ಅವರ ಬಲ ನನಗೆ ಬರ್ತದೆ, ಆದ ಕಾರಣ ನಿನ್ನನ್ನು ಬಂಧಿಸಲಿಕ್ಕೆ ಸಾಧ್ಯವಾಯಿತು. ಈ ವಿಚಾರವನ್ನು ಸರ್ಪವು ಹೇಳ್ತದೆ. ಹಾಗಾಗಿ ಭೀಮಸೇನ ಅಲ್ಲಿ ದುಃಖಿಸ್ತಾನೆ, ಅಲ್ಲಿ ಬಹಳಷ್ಟು ವ್ಯಥೆ ಪಡ್ತಾನೆ. ಯಾಕಂದರೆ ಇಡೀ ನಮ್ಮ ಪಾಂಡವರ ಬಲ ಅಂತೇಳುವಂಥದ್ದು ನನ್ನಲ್ಲೇ ಇತ್ತು, ಇನ್ನೇನಾದರೂ ನಮ್ಮ ಅಣ್ಣನು ರಾಜ್ಯವನ್ನು ಸಂಪಾದಿಸಬೇಕಾದ್ರೆ ನನ್ನ ಬಲವನ್ನೇ ನೆಚ್ಚಿ ಸಂಪಾದಿಸಬೇಕಿತ್ತು, ಆದರೆ ಈ ಸರ್ಪದ ತೆಕ್ಕೆಯಲ್ಲಿ ಬಿದ್ದು ನಾನು ಸತ್ತರೆ ಇನ್ನು ಆ ರಾಜ್ಯವನ್ನು ಗಳಿಸುವುದು ಯಾರು, ಇತ್ಯಾದಿಯಾಗಿ ದುಃಖಿಸುವಂತ ಸರ್ಮ ಪುರುಷ ಪ್ರಯತ್ನದಿಂದ ಯಾವನು ತಾನೇ ದೈವ ಸಂಕಲ್ಪವನ್ನು ಅಲ್ಲಿ ವಂಚಿಸಿಯಾನು. ದೈವ ಸಂಕಲ್ಪವೇ ಮಿಗಿಲಾದುದು. ವ್ಯತಿರಿಕ್ತವಾದಂತಹ ದೈವ ಸಂಕಲ್ಪದ ಮುಂದೆ ಮನುಷ್ಯ ಪ್ರಯತ್ನ ಅಂತ ಹೇಳುವಂಥದ್ದು ಖಂಡಿತವಾಗಿಯೂ ನಡೀಲಿಕ್ಕೆ ಸಾಧ್ಯವಿಲ್ಲ ಎಂಬಂಥ ಅಭಿಪ್ರಾಯವನ್ನು ಅಲ್ಲಿ ಭೀಮಸೇನನು ವ್ಯಕ್ತಪಡಿಸ್ತಾನೆ. ಹಾಗೆ ಮುಂದೆ ಅದಕ್ಕೆ ಪರಿತಪಿಸುವಂಥದ್ದು, ಚಿಂತಿತನಾಗುವಂಥದ್ದು ಅಂದರೆ ನಾವು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂದರೆ ಯಾರೇ ಆಗಲಿ ಅಹಂ ಅಂತೇಳುವಂಥದ್ದು ಅವನ ಮನಸ್ಸಿಗೆ ಬಂದಾಗ ಆ ಭಗವಂತ ಅಂತೇಳುವಂಥದ್ದು, ಮೂರನೆಯ ಆ ಶಕ್ತಿ ಅಂತೇಳುವಂಥದ್ದು ಒಂದಲ್ಲ ಒಂದು ದಿನ ನಮಗೆ ಆ ಶಕ್ತಿಯು ನಮ್ಮ ಅಹಮ್ಮನ್ನು ಅಲ್ಲಿ ಕೊನೆಗಾಳಿಸ್ತದೆ. ಅದರ ಅರಿವಾದಾಗ ನಮಗೆ ಆ ಸತ್ಯದರ್ಶನ ಅಂತ ಹೇಳುವಂಥದ್ದು, ನಾನೇನು, ನನ್ನ ವ್ಯಕ್ತಿತ್ವ ಏನು ಎಂಬುದು ಆ ಸತ್ಯದರ್ಶನ ಆಗುವಂಥ ಸಂದರ್ಭ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಬಂದೇ ಬರ್ತದೆ. ಅದನ್ನೇ ಒಂದು ವಚನದ ಮೂಲಕ ನಾವು ನೋಡುವುದಾದರೆ, ನಾನು ನಾನೆನ್ನುತ್ತೆ ಕಿರಿಕೊಡದ ನೀರು, ನನಗೆ ಗಾನ ಗೈಯುವುದು ಹೆಮ್ಮೆಯಂ ಕಡಲ ಮರೆತು, ನೂನದಿಂದೆಲ್ಲವ ನಬ್ದಿಯೊಳಗದ ನಿರಿಸೆ, ಮೌನವದು ಮಣ್ಕರೆಗೆ ಮಂಕುತಿಮ್ಮ ಅಂತ. ಅಂದರೆ ಒಂದು ಮಣ್ಣಿನ ಕೊಡದೊಳಗೆ ನೀರಿರ್ತದೆ, ಆ ನೀರು ಹೇಳ್ತದಂತೆ ನಾನೇ ಶ್ರೇಷ್ಠ, ಯಾಕಂದರೆ ನಾನಿರುವಂತಹ ಆಳ ಮತ್ತು ವಿಸ್ತಾರ ಅಂತ ಹೇಳುವಂಥದ್ದು ಬಹಳ ಶ್ರೇಷ್ಠವಾದುದು ಅಂತ. ಅದಕ್ಕೆ ಗೊತ್ತಿಲ್ಲ ಮತ್ತೊಂದು ಸಮುದ್ರ ಉಂಟು ಅಂತೇಳಿ. ಆದರೆ ಕಾಲ ಕರ್ಮ ಸಂಯೋಗದಿಂದ ಯಾವತ್ತಾದರೂ ಒಂದು ದಿನ ಆ ಕೊಡವು ಸಮುದ್ರದೊಳಕ್ಕೆ ಬಿದ್ದಾಗ, ಅದುವರೆಗೂ ಕೊಡದ ಚೌಕಟ್ಟನ್ನೇ ತನ್ನ ನೆಲೆಯೆಂದು ಅರಿತಿದ್ದಂಥ ಅದು ಆ ಸಮುದ್ರದ ನೀರಿನಲ್ಲಿ ಅಲ್ಲಿ ಸೇರಿಕೊಂಡಾಗ ಅಲ್ಲಿ ಅದು ಗೊತ್ತಾಗ್ತದೆ, ಎಷ್ಟು ದೊಡ್ಡದಾದಂಥ ಸಮುದ್ರ ಮುಂದೆ ಕಾಣಲಿಕ್ಕೆ ಇಲ್ಲ, ನಾನು ಕಂಡದ್ದೂ ಇಲ್ಲ. ಆಗ ಅದಕ್ಕೆ ಚಿಂತನೆ ಬರ್ತದೆ. ಅಂದರೆ ನಾನೆಂಬುದನ್ನು ನಾವು ಯಾವತ್ತೂ ಚಿಂತಿಸಬಾರದು. ನಾನು ಈಗ ಬಿಂದುವು ಸಿಂಧುವಿನಲ್ಲಿ ಸೇರಿದ ಹಾಗೆ ಮನುಷ್ಯನು ಕೂಡ ತಮ್ಮಲ್ಲಿ ಏನಾದರೂ ಈ ರೀತಿಯಾದಂಥ ಅಹಂಕಾರ, ಅಹಂ ಅಂತ ಹೇಳುವಂಥದ್ದು ಯಾರಲ್ಲಾದರೂ ಇದ್ದರೆ ನಾವೆಲ್ಲವೂ ಕೂಡ ಒಂದು ಬಿಂದು. ಆ ಸಿಂಧು ಅಂತೇಳುವಂಥದ್ದು ಪ್ರಪಂಚದಲ್ಲಿ ಬಹಳ ವಿಸ್ತಾರವಾಗಿದೆ. ಅದನ್ನು ನಾವು ಅರಿತುಕೊಂಡು ನಮ್ಮ ಕಾರ್ಯವನ್ನು ಮಾಡಬೇಕು. ಹಾಗೆ ಮುಖ್ಯವಾಗಿ ಮನುಷ್ಯನ ಗಮನ ಯಾವಾಗಲೂ ಕೂಡ ಆ ಭಗವಂತನಲ್ಲಿ, ಸರ್ವಶ್ರೇಷ್ಠನಾದಂಥ ಭಗವಂತನನ್ನು ಸೇರುವುದರ ಕಡೆಗೆ ಇದ್ದಾಗ ನಮ್ಮ ಆ ಜನ್ಮ ಅಂತ ಹೇಳುವಂಥದ್ದು ಸಾರ್ಥಕತೆಯನ್ನು ಪಡೆಯುತ್ತದೆ ಎಂದು ಹೇಳುತ್ತಾ ಈ ಪ್ರವಚನ ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.